ನೀವು ಹೊಸ ಉದ್ಯೋಗ ವ್ಯಾಪಾರವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಹಾಗಾದ್ರೆ ನಿಮಗೆ ಯಾವ ಉದ್ಯೋಗ ಆಗಿ ಬರುತ್ತೆ? ಯಾವ ರಾಶಿ, ಯಾವ ನಕ್ಷತ್ರದವ್ರಿಗೆ ಯಾವ ಉದ್ಯೋಗವನ್ನ ಮಾಡಿದ್ರೆ ಅವರ ಜೀವನದಲ್ಲಿ ಒಳಿತಾಗುತ್ತೆ? ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತ್ಯಂಗಿರಾ ದೇವಿ ಆರಾಧಕರ ಡಾಕ್ಟರ್ ಮಹರ್ಷಿ ಗುರುಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಛತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಜೀವನದಲ್ಲಿ ಎಲ್ರಿಗೂ ಕೂಡ ಉದ್ಯೋಗ ಮತ್ತೆ ವ್ಯಾಪಾರ ಅನ್ನೋದು ಎಲ್ಲವೂ ಕೂಡ ಮುಖ್ಯ ಆಗೇ ಇರುತ್ತೆ. ಎಲ್ಲರೂ ಕೂಡ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅಂತ ಸಹಜವಾಗಿ ಆಸೆ ಪಡ್ತಾರೆ. ಆದ್ರೆ ಸಾಕಷ್ಟು ಜನ ಉದ್ಯೋಗವನ್ನ ಅರಸಿ ಹೋಗ್ತಾರೆ, ಇನ್ನೂ ಸಾಕಷ್ಟು ಜನ ವ್ಯಾಪಾರ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದಾಗ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಬಿಸ್ನೆಸ್ ಆಗಿ ಬರೋದೇ ಇಲ್ಲ. ಸೊ ಇದೆಲ್ಲವನ್ನು ನಾವು ಜಾತಕದಲ್ಲಿ ತಿಳ್ಕೊಳ್ಬಹುದಾ, ಹೇಗೆ ಅನ್ನೋದ್ರ ಬಗ್ಗೆ? ಸಾಮಾನ್ಯವಾಗಿ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಇದೆಯಲ್ಲಪ್ಪ ಅಂಥೇಳಿ ಅವರು ಮಾಡ್ತಾ ಇದ್ದಾರಲ್ಲ ಅನ್ನೋವಂಥ ಅಂದ್ಕೊಂಡು ಬಿಸ್ನೆಸ್ ಕೈ ಹಾಕಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ತಾತದ ಕಾಲದಿಂದನೂ ಇದೇ ಬಿಸ್ನೆಸ್ ಮಾಡ್ತಾ ಇರೋದು, ಅದು ಪರಂಪರೆಯಿಂದ ಕೆಲವೊಂದು ಬಿಸ್ನೆಸ್ಗಳು ಬರುತ್ತೆ. ಈ ಒಡವೆಗಳು ಸಂಬಂಧಪಟ್ಟಂಥ ಡಿಸೈನ್ ವರ್ಕು ಕೆಲಸ ಮಾಡುವಂಥದ್ದು, ಅಥವಾ ಶೋರೂಮ್ ಇಡುವಂಥದ್ದು, ಅಥವಾ ಬಟ್ಟೆಗಳದ್ದು ಅವ್ರ ತಾತ ಕಾಲದಿಂದನು ಮಾಡ್ತಾ ಇರ್ತಾರೆ. ಅದೇ ಬಿಸ್ನೆಸ್ಸಲ್ಲಿ ಮೊಮ್ಮಗನೂ ಮಾಡಬೇಕು ಅನ್ನೋವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅಥವಾ ಹೋಟೆಲ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ಸು ಅಷ್ಟೇ, ಮೂರು ನಾಲ್ಕು ತಲೆಮಾರಿನಿಂದನೂ ಕೆಲವರಿಗೆ ಆಗಿ ಬಂದಿದೆ, ಕೆಲವರು ಲಾಸ್ ಮಾಡ್ಕೊಂಡಿದ್ರು ಅಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ನಾನು ತಿಳಿಸ್ಕೊಡೋದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬಸ್ಥರು ಏನಾದರೂ ಹಿಂದೆ ಮಾಡ್ತಾ ಇದ್ದರೆ, ಅಥವಾ ಈಗಾಗಲೇ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡಿ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಅವರ ಬಿಸ್ನೆಸ್ನ ನೀವು ಕೈ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ನಿಮ್ಗೆ ಆ ಬಿಸ್ನೆಸ್ ಆಗಿ ಬರುತ್ತಾ? ಇವತ್ತು ತಾತ ಅಥವಾ ತಂದೆ ಮಾಡ್ತಾ ಇರೋ ಬಿಸ್ನೆಸ್ಸು ಮಗನಿಗೆ ಹಾಕಿ ಬರ್ತಾ ಇಲ್ಲ. ಮಗ ಮಾಡಿ ಲಾಸ್ ಮಾಡ್ಕೊಂಡು ಸಾಲಕ್ಕೆ ಸಿಕ್ಕಾಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಥವಾ ಯಾರೋ ಬಿಸ್ನೆಸ್ ಇರಲಿ, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಜನ ಬರ್ತಾರೆ ಅಂಥೇಳಿ ನೀವು ಅದಕ್ಕೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ವರ್ಷಫಲ ನೋಡ್ತೀವಿ, ಮತ್ತು ಎರಡನೇದು ಈ ಬಿಸ್ನೆಸ್ಸು ನಿಮಗೆ ಆಗ್ಬರುತ್ತಾ ಅನ್ನೋವಂಥದ್ದು ನಾವು ನೋಡ್ತೀವಿ, ಮೂರನೇ ವಿಚಾರದಲ್ಲಿ ಆ ಬಿಸ್ನೆಸ್ ಮಾಡುವಂಥ ಜಾಗ ಹೇಗಿದೆ ಅಂತ ನಾವು ನೋಡ್ತೀವಿ. ಇವೆಲ್ಲವೂ ಸರಿಯಾಗಿತ್ತು ಅಂತ ಹೇಳಿದ್ರೆ ಎಲ್ಲನೂ ಸರಿಯಾಗಿ ನಡೆಯುತ್ತೆ, ಒಳ್ಳೆ ಸಂಪಾದನೆ ಇರುತ್ತೆ, ಒಳ್ಳೆ ಅನುಕೂಲನೂ ಆಗ್ಬಿಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಮೂರು ವಿಚಾರದಲ್ಲಿ ಸಮಸ್ಯೆ ಆಯಿತು ಅಂದರೆ ಅದು ಒಡೆತ ಬೀಳೋವಂಥದ್ದಿರುತ್ತೆ. ಅದ್ರ ಮಧ್ಯದಲ್ಲಿ ಕೆಲವೊಂದು ಸಬ್ ಸಮಸ್ಯೆಗಳು ಬರುತ್ತೆ, ಅಂದರೆ ದೃಷ್ಟಿ ಬೀಳೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು, ಅವೆಲ್ಲ ಪರಿಹಾರ ಮಾಡ್ಕೋಬೋದು. ಆದರೆ ಬಿಸ್ನೆಸ್ಸೇ ಆಗ್ತಾ ಇಲ್ಲ ನಿಮಗೆ, ಆ ಬಿಸ್ನೆಸ್ಸೇ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಉದಾಹರಣೆಗೆ ಈ ದಶಮಸ್ಥಾನ ಅಂತ ಹೇಳ್ತೀವಿ, ಹತ್ತನೇ ಮನೆ ಉದ್ಯೋಗ ಸ್ಥಾನ, ಅಂಥವ್ರಿಗೆ ಈ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ರಾಶಿ ಯಾವುದೇ ಇರಲಿ, ಲಗ್ನ ವೈಸ್ ನಾವು ನೋಡ್ತೀವಿ, ಲಗ್ನದಿಂದ ದಶಮಸ್ಥಾನದಲ್ಲಿ ಶನೇಶ್ವರ ನೀಚ ಆಗಿದ್ದರೆ ಮೇಷರಾಶಿಗೆ, ಅವಾಗ ನೀವು ಆಟೋಮೊಬೈಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ಕೊಳ್ಳಿ, ಅಂದರೆ ಈ ಕೆಲವೊಂದೆಲ್ಲ ವಾಹನಗಳ ಬಿಡಿ ಭಾಗಗಳಾಗಬಹುದು, ಅಥವಾ ಕೆಲವೊಂದು ಹಾರ್ಡ್ವೇರ್ ಕಂಪ್ನಿಗಳಿಗೆ ಸಂಬಂಧಪಟ್ಟಂಥ ಲೇತು ಇವೆಲ್ಲ ಬರುತ್ತಲ್ವಾ ಕಬ್ಬಿಣ, ಅದಕ್ಕೆ ಸಂಬಂಧಪಟ್ಟಂಥದ್ದು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಥವಾ ನಿಮ್ಮ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ನಾನು ಅದರಲ್ಲಿ ಲಾಭ ತೆಗೆದುಕೊಂತೀನಿ ಅಂದರೆ ಅದು ತಪ್ಪು ಅಭಿಪ್ರಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನೀವು ಲಾಸ್ ಆಗ್ತೀರಾ, ಅದರಲ್ಲಿ ಏಳಿಗೆ ಇರಲ್ಲ. ಯಾಕೆ ಆಗಲ್ಲ? ಅಲ್ಲಿ ದಶಮಸ್ಥಾನದಲ್ಲಿ ಆ ಶನಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೀಚ ಆಗಿದ್ದಾನೆ, ಫಲ ಕೊಡ್ತಾ ಇಲ್ಲ, ಕೊಡೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ನೋಡಿ ಶುಕ್ರನ್ ಕಾಂಬಿನೇಷನ್ಸು, ಈ ಶುಕ್ರ ಏನಾದರೂ ದಶಮ ಸ್ಥಾನದಲ್ಲಿ ಅಂದರೆ ಈ ಕನ್ಯಾ ರಾಶಿಯಲ್ಲಿ ಏನಾದರೂ ಇತ್ತು ಅಂದರೆ ಅವ್ರಿಗೆ ಈ ಇಂಟೀರಿಯಲ್ ಡಿಸೈನ್ ಸಂಬಂಧಪಟ್ಟಂಥದ್ದಾಗ್ಬೋದು, ಅಥವಾ ಕೆಲವೊಂದು ಬಟ್ಟೆಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಆಗ್ಬೋದು, ಇಂಪ್ರೂವ್ಮೆಂಟ್ ಇರೋದಿಲ್ಲ. ಈ ಬೋಟಿಕ್ ಎಲ್ಲ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು, ಎಷ್ಟೋ ಜನ ಒಳ್ಳೆ ಲಾಭವನ್ನು ತೆಗೆದುಕೊಂಡರೆ ಕೆಲವರು ಲಾಸ್ ಮಾಡ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಮತ್ತು ಈ ಬಿಸ್ನೆಸ್ ಒಂದೇ ಇಲ್ಲ, ಕ್ಷೇತ್ರ ಆಯ್ಕೆ ಮಾಡ್ಕೊತಾರೆ, ಅಂದರೆ ಒಂದು ಯಾವುದೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊತಾರೆ. ಈ ಶುಕ್ರನ ಜೊತೆ ರಾಹು ಕಾಂಬಿನೇಷನ್ಸ್ ಇದ್ದರೆ ಕನ್ಯಾ ರಾಶಿಯಲ್ಲಿ ಏನಾದರೂ ಇದ್ದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಒಲವು ಹೇಗಿರುತ್ತೆ ಅಂದರೆ ಸಿನಿಮಾದ ಮೇಲೆ ವ್ಯಾಮೋಹ ಇರುತ್ತೆ. ಅಂದರೆ ಏನಾದರೂ ಕಲಾವಿದರು ಆಗುವಂಥದ್ದು, ಅಥವಾ ರವಿ ದೃಷ್ಟಿ ಏನಾದರೂ ಇದ್ದರೆ ಇನ್ವೆಸ್ಟ್ಮೆಂಟು ಪ್ರೊಡ್ಯೂಸರ್ ಆಗುವಂಥದ್ದು, ಅಥವಾ ಕೆಲವೊಂದು ಸಿನಿಮಾಕ್ಕೆ ಸೀಮಿತವಾಗಿರುವಂಥ ಕೆಲವೊಂದು ವೃತ್ತಿಗಳಿರುತ್ತೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ಅವರು ಹೇಳಿಗೆ ಇರಲ್ಲ. ಅದೇ ನೋಡಿ ಈ ತುಲಾರಾಶಿ ಮತ್ತು ವೃಷಭ ರಾಶಿಯಲ್ಲಿ ರಾಹು ಶುಕ್ರನ ಕಾಂಬಿನೇಷನ್ಸ್ ಇದ್ದರೆ ಅದು ಹತ್ತನೇ ಮನೆ ಆಗಿದ್ದರೆ ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ, ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಒಳ್ಳೆ ಲಾಭ ತೆಗೆದುಕೊಳ್ತಾರೆ. ಅದೇ ನೋಡಿ ಮೇಷ ಲಗ್ನದ ಮೇಷ ರಾಶಿಯ ದಶಮಸ್ಥಾನ ಆಗಿದ್ದರೆ ರವಿ
ಮತ್ತೆ ಶುಕ್ರ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಭಾಳ ಲಾಭ ತೆಗೆದುಕೊಳ್ತಾರೆ. ಅದೇ ವೃಷಭ ರಾಶಿಯಲ್ಲಿದ್ದರೂ ಹಾಗೇನೆ. ಸೊ ಇದನ್ನೆಲ್ಲ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಬಿಸ್ನೆಸ್ ನೀವು ಕೈ ಹಾಕಬೇಕಾದ್ರೇನು ಅದು ನಿಮಗೆ ಎಷ್ಟು ಮಟ್ಟಿಗೆ ಆಗುತ್ತೆ, ನಂತರ ಆ ಪ್ಲಾನಿಂಗು ಸಾಧಕ ಬಾಧಕಗಳು ಹೇಗಿರುತ್ತೆ, ಅವೆಲ್ಲ ಸಮಸ್ಯೆಗಳು ಹೇಗೆ ಬರುತ್ತೆ, ಇವೆಲ್ಲವನ್ನ ನಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡಿನ ವಿಚಾರದಲ್ಲಿ ನೋಡಬೇಕು. ಯಾಕಂದರೆ ಏಕಾಏಕಿ ಸುಮ್ಮನೆ ಯಾರೋ ಲಾಭ ತಗೊಂತಾರೆ ಅಥವಾ ಬಡ್ಡಿ ಬರುತ್ತೆ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆ ಸಿಕ್ಕಾಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೇನು ಜಾತಕದಲ್ಲಿ ಇಂಥದ್ದೇ ಬಿಸ್ನೆಸ್ ಮಾಡಿದ್ರೆ ಇತನಿಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯದಲ್ಲಿ ತಿಳ್ಕೋಬಹುದು. ಓಕೆ ಗುರುಜಿ, ಅದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ